ತುಮಕೂರಲ್ಲೂ ಕೂಡ ಮಕ್ಕಳ ಕಳ್ಳರ ವದಂತಿಯನ್ನ ಈಗ ಹರಿಬಿಟ್ಟಿದ್ದಾರೆ ದುಷ್ಕರ್ಮಿಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಸುಳ್ಳು ಸುದ್ದಿ ಎಲ್ಲ ಹರಿದಾಡ್ತಾ ಇದೆ ಮಕ್ಕಳ ಕಳ್ಳರ ವದಂತಿಯನ್ನ ಈಗ ತುಮಕೂರು ಎಸ್ ಪಿ ಅಲ್ಲಗಳಿದ್ದಾರೆ ಈ ರೀತಿ ವದಂತಿ ಹರಡೋರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಫಸ್ಟ್ ಅದಾಗಬೇಕಾಗಿದೆ ಕಂಡು ಕಣ್ಣಂಗ್ ಬಂತ ಫಾರ್ವರ್ಡ್ ಮಾಡ್ತಾ ಇರ್ತಾರೆ ಬಂತ ಅದಕ್ಕೊಂದು ಇನ್ನೊಂದು ಇವರೇ ಟೆಕ್ಸ್ಟ್ ಹಾಕ್ತಾರೆ ಇವರೇ ಕಳಿಸ್ತಾ ಇರ್ತಾರೆ ಇವ್ರಿಗೊಂದು ಮೆಸೇಜ್ ಬಂದ ತಕ್ಷಣ ಅದನ್ನ ಫಾರ್ವರ್ಡ್ ಮಾಡೋದೇ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ವಿಡಿಯೋ ಬಂತು ಅದನ್ನೊಂದು ಫಾರ್ವರ್ಡ್ ಮಾಡೋದಕ್ಕೊಂದು ಇವರೇ ಟೆಕ್ಸ್ಟ್ ಹಾಕ್ಬಿಡೋದು ಇಂಥವುಗಳ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ಎಲ್ಲಿ ಇದು ಏನು ತಲೆ ಬುಡ ಇರೋದಿಲ್ಲ ಕೇಳೋದೂ ಇಲ್ಲ ತಿಳ್ಕೊಳ್ಳೋದೂ ಇಲ್ಲ ಸುಮ್ಮನೆ ಫಾರ್ವರ್ಡ್ ಮಾಡ್ತಾ ಇರೋದು ಪುಕ್ಸಟೆ ಅಲ್ವಾ ಫಾರ್ವರ್ಡ್ ಮಾಡೋದಕ್ಕೂ ದುಡ್ಡು ಇಟ್ಬಿಟ್ರೆ ಯಾವನು ಫಾರ್ವರ್ಡ್ ಮಾಡೋದಿಲ್ಲ ಸೋಷಿಯಲ್ ಮೀಡಿಯಾ ವಾಟ್ಸ್ಆ್ಯಪ್ ಅದರಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳನ್ನ ಎತ್ತುಕೊಂಡು ಅಂತ ಹೇಳ್ಬಿಟ್ಟು ಜನ ತಿರುಗ್ತಾ ಇದ್ದಾರೆ ಅವ್ರದ್ದೇನೋ ಕಿಡ್ನಿ ಮಾರ್ತಾರೆ ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಸುಳ್ಳು ವದಂತಿಗಳು ಕೆಲವು ಹರಡಂತೇಳ್ಬಿಟ್ಟು ನನಗೆ ಮಾಹಿತಿ ಬಂದಿದೆ ನೀವು ಸಾರ್ವಜನಿಕರಿಗೆ ಮನವಿ ಏನಂದರೆ ಇವೆಲ್ಲ ವದಂತಿಗಳಿಗೆ ಯಾವುದೇ ಥರದ್ದು ಕೂಡ ನೀವು ರೆಸ್ಪಾಂಡ್ ಮಾಡೋಕ್ಕೆ ಹೋಗ್ಬಿಡಿ ಇವೆಲ್ಲ ಸುಳ್ಳು ಇಂಥದ್ದೇನಾದರೂ ಇದ್ದರೆ ಇಷ್ಟೊತ್ತಿಗೆ ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ಬರ್ತಾಯಿತ್ತು ಆ ಥರ ಯಾವುದೇ ಇನ್ಸಿಡೆಂಟು ಇಲ್ಲ ಪ್ಲಸ್ ಈ ಥರ ಮೆಸೇಜ್ಗಳು ಕಳಿಸಿ ನಾವೇ ಅದನ್ನು ಏನಾದ್ರು ಚಿಕ್ಕ ಏನು ವಿಷಯ ಇಲ್ದದನ್ನ ದೊಡ್ಡದು ಮಾಡ್ತೀವಿ ಸೊ ಯಾರಾದರೂ ಗೊತ್ತಿದ್ದು ಇಂಥದ್ದು ಫಾರ್ವರ್ಡ್ ಮಾಡಿ ಬೇರೆಯವ್ರಿಗೆ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡೋರ ಮೇಲೆ ಕ್ರಮ ಜರುಗಿಸಬೇಕಾಗತ್ತೆ ಸೊ ವಿನಂತಿ ನೀವು ಇಂಥದ್ ನ್ಯೂಸ್ ಬಂದರೆ ಕೂಡ ನೀವು ಅದನ್ನು ಫಾರ್ವರ್ಡ್ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಇಂಥ ಯಾವ ವಿಷಯಕ್ಕೂ ಕೂಡ ತಲೆ ಕಟ್ಕೊಡೋ ಅಂಥದ್ದು ಏನೇ ನಿಮಗೆ ಡೌಟು ಇಟ್ಟು ಏನೇ ಇದ್ದರೂ ಕೂಡ ನೀವು ಕಾನೂನಿಗೆ ಕೈಗೆ ತಗಳ್ದಲ್ಲೇ ಒನ್ ಒನ್ ಟೂಗೆ ಫೋನ್ ಮಾಡಿದ್ರೆ ನಮ್ಮ ಪೊಲೀಸರು ತಕ್ಷಣ ಸ್ಪಾಟ್ ಬಂದ್ ನನ್ನ ಸೌತಿಗೆ ಮಂಜುನಾಥ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಂಜುನಾಥ್ ಈಗ ಹಲವು ಭಾಗಗಳಲ್ಲಿ ಇದೇ ರೀತಿಯಾದಂಥ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಜನ ಗಾಬರಿ ಆಗಿದ್ದಾರೆ ಅಥವಾ ಎಚ್ಚರಿಕೆಯಿಂದ ಇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಏನಿದೆ ಈಗ ಹಳ್ಳಿಗಳ ಭಾಗದಲ್ಲೆಲ್ಲ ಎಸ್ ಅರುಣ್ ತುಮಕೂರು ಜಿಲ್ಲೆಯಲ್ಲೂ ಕೂಡ ಈ ರೀತಿ ಅಂದ್ರೆ ಮಕ್ಕಳ ಕಳ್ಳರು ಇದ್ದಾರೆ ಬರ್ತಾ ಇದ್ದಾರೆ ಅನ್ನುವಂಥ ವದಂತಿ ಕೂಡ ಒಂದು ರೀತಿ ಕಾಡ್ಗಿಚ್ಚಿನಂತೆ ಹರಡಿದೆ ಅಂತ ಹೇಳಬೇಕಾಗತ್ತೆ ಯಾಕಂದ್ರೆ ವಿಶೇಷವಾಗಿ ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿಗೆ ಈ ರೀತಿಯ ವದಂತಿ ಹರಡಿರುವಂಥದ್ದು ಆದರೆ ಇದು ಸತ್ಯದಿಂದ ದೂರವಾಗಿರುವಂಥ ವಿಚಾರ ಎನ್ನುವಂಥದ್ದು ಕೂಡ ಎಸ್ ಪಿ ರಾಹುಲ್ ಕುಮಾರ್ ಕೂಡ ಹೇಳಿರುವಂತದ್ದು ಒಂದು ವಿಡಿಯೋವನ್ನು ಹರಿಬಿಡ್ತಾ ಇದ್ದಾರೆ ಸೊ ಆ ವಿಡಿಯೋದ ಮೂಲಕ ಏನು ಮಕ್ಕಳು ಬರ್ತಾ ಇದ್ದಾರೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಒಂದು ಸಂದೇಶವನ್ನು ಕೂಡ ರವಾನಾ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಏನು ಮಕ್ಕಳನ್ನು ಕೇವಲ ಅಪಹರಣ ಅಷ್ಟೇ ಮಾಡಲ್ಲ ಅಪಹರಣದ ಜೊತೆ ಜೊತೆ ಜೊತೆಗೆ ಮಕ್ಕಳಲ್ಲಿ ಇರುವಂಥ ಕಿಡ್ನಿ ಮತ್ತು ಕಿವಿ ಇಂತಹ ಕೆಲವೊಂದು ಅಂಗಾಂಗಗಳನ್ನು ಅವರು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂಥ ರೀತಿಯ ಒಂದು ಮೆಸೇಜನ್ನು ಕೂಡ ಒಂದು ವಿಡಿಯೋವನ್ನು ಕೂಡ ವೈರಲ್ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಜಿಲ್ಲೆಯಲ್ಲಿ ಅತಿ ಅಂದರೆ ಅತಿ ಹೆಚ್ಚಿನದಾಗಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋ ವೈರಲ್ ಆಗ್ತಾ ಇದ್ದವರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಏನು ಕಾರ್ಯಪ್ರವೃತ್ತವಾಗಿರುವಂಥದ್ದು ಈಗಾಗಲೇ ಏನು ಜಿಲ್ಲಾ ಎಸ್ ಪಿ ಆಗಿರುವಂಥ ರಾಹುಲ್ ಕುಮಾರ್ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿರುವಂಥದ್ದು ಇದು ಸತ್ಯಕ್ಕೆ ದೂರವಾದಂತಹ ಒಂದು ವದಂತಿ ಇದು ಹಾಗಾಗಿ ಯಾರೂ ಕೂಡ ಅದಕ್ಕೆ ಕಿವಿಗಡಬೇಡಿ ಒಂದು ವೇಳೆ ಯಾರಾದರೂ ಆಗಂತುಕರು ಅಥವಾ ಅಪರಿಚಿತರು ಕಂಡು ಬಂದದ್ದೇ ಹೋದಾದರೆ ಒನ್ 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 ಟೂಗೆ ಕರೆ ಮಾಡಿ ನಮಗೆ ಮಾಹಿತಿ ಕೊಡಿ ಎನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು ಯಾವುದೇ ರೀತಿಯಲ್ಲಿ ಪೋಷಕರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥ ಸಂದೇಶವನ್ನು ಕೊಟ್ಟಿರುವಂಥದ್ದು ಎಸ್ ಪಿ ಅವರು ಅರುಣ್ ಓಕೆ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಇದಿಷ್ಟು ಮಕ್ಕಳ ಕಳರ ವದಂತಿ ಮಂಡ್ಯ ಮತ್ತು ತುಮಕೂರು ಇಲ್ಲಿಗೆ ನಿಲ್ತಾ ನಿಲ್ಲೋದಿಲ್ಲ ಅರಿಬೇಕಲ್ವಾ ವಾಟ್ಸಪ್ ಗ್ರೂಪ್ಗಳು ಸೋಷಿಯಲ್ ಮೀಡಿಯಾಗಳು ಅಂತಂದರೆ ಬರೀ ಒಂದು ಊರಲ್ಲಿ ಒಂದು ಊರಿಗೆ ಇರುತ್ತಾ ಹಾಂ ಇಲ್ಲಿರೋನು ಇನ್ನೊಂದು ಜಿಲ್ಲೆಗೆ ಕಳಿಸಿರ್ತಾನೆ ಅವನು ಏನಂತ ತಿಳ್ಕೊಳ್ದಿರೋದಿಲ್ಲ ಅವ್ನಿಗೆ ಫಾರ್ವರ್ಡ್ ಮಾಡೋದಷ್ಟೇ ಕೆಲಸ ಅವನಿಗೂ ಇರುತ್ತೆ ಕಾಳಜಿ ಏನೋ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆ ಇದ್ದೀರಿ ಅನ್ನೋ ಕಾಳಜಿ ಇರುತ್ತೆ ಕಾಳಜಿಯ ನಿಟ್ಟಿನಲ್ಲೇ ಅವನು ಕಳಿಸಿರ್ತಾನೆ ಬಟ್ ಅದರ ಪರಿಣಾಮಗಳು ಏನಾಗಿರುತ್ತೆ ಅಂತಂದರೆ ಪಾಪ ಯಾರಾದರೂ ದುಡ್ಕೊಂಡು ತಿನ್ನೋಕ್ಕೆ ಆ ಊರಲ್ಲಿ ಯಾರಾದರೂ ಮಾರಾಟ ಮಾಡೋಕ್ಕೆ ಏನಾದರೂ ಬಂದರೆ ಅವ್ರಿಗೂ ಕಳ್ರಂತೇಳಿ ಅವ್ರನ್ನೂ ಹೊಡಿತಾ ಇದ್ದೀರ ದಯವಿಟ್ಟು ಅಂತ ಅನುಮಾನ ಬಂದರೆ ಸ್ಥಳೀಯವಾಗಿರುವಂಥ ಪೊಲೀಸರಿಗೆ ತಿಳಿಸಿ ಪೊಲೀಸರು ಬಂದು ಅವ್ರನ್ನ ವಿಚಾರಣೆ ಮಾಡ್ತಾರೆ ಯಾರು ಏನು ಅಂತ ತಿಳ್ಕೊಳ್ತಾರೆ ಆಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾರೆ ನೀವೇ ಪಾಪ ಹೊಡೆದು ಬಿಟ್ಟರೆ ಹೆಂಗ್ರಿ ಪಾಪ ಹಲವು ಹಳ್ಳಿಗಳಲ್ಲಿ ಬರ್ತಾರೆ ಮಾರಾಟ ಮಾಡೋಕ್ಕೆ ಏರ್ಪೇನು ಕೂದಲು ಪ್ಲಾಸ್ಟಿಕ್ ಮಾರಾಟ ಮಾಡುವಂಥವ್ರು ಎಲ್ಲೂ ಬರ್ತಾರೆ